ಮೂರ್ಖನ ಜೊತೆ ನಡೆಯೋದಕ್ಕಿಂತ ಒಬ್ಬರೇ ನಡೆಯೋದು ಒಳ್ಳೆಯದು. ಬುದ್ಧ ಹೇಳಿದ್ದು ನಾನಲ್ಲ, ಚಿಕ್ಕ ಮತ್ತು ತ್ವರಿತ ಪ್ರಯಾಣ ಮಾಡಬೇಕು ಅಂದರೆ ಒಬ್ಬರೇ ಸಾಗಿ, ದೀರ್ಘವಾದ ಪ್ರಯಾಣ ಮಾಡಬೇಕು ಅಂದರೆ ಜೊತೆಯಾಗಿ ನಡೀರಿ ಅಂತ. ಆದರೆ ಮುಖ್ಯವಾದ ವಿಷಯ ನಿಮ್ಮ ಜೊತೆ ಯಾರು ನಡೀತಿದ್ದಾರೆ ಅನ್ನೋದು. ನಾವು ಒಬ್ಬರೇ ಬರ್ತೀವಿ, ಒಬ್ಬರೇ ಹೋಗ್ತೀವಿ, ಜನಕ್ಕೆ ಒಬ್ಬರೇ ಇರೋದು ಹೇಗೆ ಅಂತ ಗೊತ್ತಿಲ್ಲದೆ ಇದ್ರೆ ಜೊತೆಯಾಗಿರೋದು ದೊಡ್ಡ ರಗಳೆ ಆಗಬಹುದು. ಮನುಷ್ಯರಾಗಿರೋದು ಅಂದರೆ ನಾವು ನಮ್ಮೊಳಗೆ ವಿಕಾಸದ ಆ ಹಂತವನ್ನು ತಲುಪಿದ್ದೀವಿ. ನಾವು ಬಯಸಿದರೆ ಸುಮ್ಮನೆ ಕೂರಬಹುದು, ಕೇವಲ ಇರುವಿಕೆಯಾಗಬಹುದು. ನಾವು ಯಾವ ಕೆಲಸವನ್ನು ಮಾಡಬೇಕು ಅಥವಾ ಮಾಡಬಾರದು ಅನ್ನೋದನ್ನು ನಿರ್ಧರಿಸಬಹುದು. ಇದು ಖಂಡಿತ ವ್ಯಕ್ತಿಗತ. ಜನರು ತಮ್ಮೊಳಗೆ ತಮ್ಮನ್ನು ವಿಭಜಿಸಿಕೊಳ್ಳೋಕ್ಕೆ ಬೇರೆ ಬೇರೆ ದಾರಿಗಳನ್ನು ಕಂಡುಕೊಳ್ತಾರೆ. ಒಳ್ಳೆ ಕೆಲಸ ಮಾಡ್ತಿರುವಾಗ ಜನರನ್ನು ಕೇಳಿದರೆ ಹೌದು ನಾನು ಮಾಡಿದ್ದು ಅಂತಾರೆ. ಏನು ಚೆನ್ನಾಗಿ ನಡೀದೇ ಇದ್ದಾಗ, ಸಮಸ್ಯೆಯಾದಾಗ ಇನ್ಯಾರನ್ನೂ ಹುಡುಕಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರು ಸಿಗಲಿಲ್ಲ ಅಂದರೆ ಇಂಡಿವಿಜುವಲ್ ಅಂದರೆ ಅದ್ಭುತವಾಗಿದ್ದರೂ ಅದು ನಾನು, ಅಸಹ್ಯವಾಗಿದ್ದರೂ ಅದು ನಾನು. ಸಂಪೂರ್ಣವಾಗಿ ಅದ್ಭುತವಾಗಿರಬಲ್ಲವನು ನಾನೇ ಮತ್ತು ಇನ್ನೊಂದು ಕ್ಷಣ ಸಂಪೂರ್ಣವಾಗಿ ಅಸಹ್ಯವಾಗಿರಬಲ್ಲವನು ನಾನೇ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ನಿಧಾನವಾಗಿ ಅಸಹ್ಯತೆಯ ಕ್ಷಣಗಳು ಕಡಿಮೆಯಾಗ್ತಾ ಹೋಗುತ್ತೆ. ನಿಮಗೆ ಒಂದು ಸರಳವಾದ ಪ್ರಶ್ನೆ ಕೇಳ್ತಿದ್ದೀನಷ್ಟೆ, ಇದರೊಳಗೆ ಎಷ್ಟು ಜನರಿದ್ದಾರೆ? ಹಲೋ, ನಿಮ್ಮೊಳಗೆ ಎಷ್ಟು ಜನರಿದ್ದಾರೆ? ಒಂದ, ಎರಡ, ಒಬ್ಬ ಮಾತ್ರ? ಒಬ್ಬರೇ ಅಂತಾದರೆ ನೀವು ನಾರ್ಮಲ್ ಮನುಷ್ಯರು. ಒಂದಕ್ಕಿಂತ ಜಾಸ್ತಿ ಇದ್ದರೆ ನೀವು ಒಂದೋ ಹುಚ್ಚರು ಅಥವಾ ನಿಮಗೆ ದೆವ್ವ ಹಿಡಿದಿದೆ. ನಿಮಗೆ ಒಂದೋ ಮನೋವೈದ್ಯರು ಬೇಕು ಅಥವಾ ದೆವ್ವ ಬಿಡಿಸೋರು ಬೇಕು. ಮನಸ್ಸು ಮಾಡಿದರೆ ಪ್ರಜ್ಞಾಪೂರ್ವಕವಾಗಿ ವಿಕಸಿತರಾಗಬಹುದು. ಈ ಸಂಜೆನೆ ನೀವು ಸಿದ್ಧರಿದ್ರೆ ಇದು ಲಕ್ಷಾಂತರ ವರ್ಷಗಳನ್ನು ತಗೊಳ್ಳಲ್ಲ. ಯಾಕೆಂದರೆ ನಮ್ಮ ವಿಕಸನ ಜೈವಿಕ ಮಟ್ಟದಲ್ಲಿ ಉಳಿದಿಲ್ಲ, ನಮ್ಮ ವಿಕಸನ ಪ್ರಜ್ಞೆಯ ಮಟ್ಟದ್ದು. ಜೀವನದ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ಜೊತೆನೇ ಕಾಲ ಕಳೆಯೋದು ಒಳ್ಳೆಯದು. ಈ ಜೀವ ನಿನ್ನೆ ಏನಾಗಿತ್ತೋ ಅದಕ್ಕಿಂತ ಉತ್ತಮ ಜೀವ ಆಗೋದು ಹೇಗೆ? ಯಾಕಂದರೆ ಬಹುತೇಕ ಜನರು ಜೊತೆಯಾಗೋದು ತಮ್ಮ ಅವಶ್ಯಕತೆಗಳಿಂದ. ಅಗತ್ಯಗಳನ್ನು ಪೂರೈಸಿಕೊಳ್ಳೋಕೆ ಜನ ಜೊತೆಯಾಗ್ತಾರೆ. ಕೆಲವರು ಯಾವುದೋ ಉದ್ದೇಶನ ಸಾಕಾರ ಮಾಡೋಕ್ಕೆ ಜೊತೆಗೂಡ್ತಾರೆ, ಕೆಲವರು ಕುಡಿದು ತಿಂದು ಜೊತೆ ಇರೋಕ್ಕೆ ಸೇರ್ತಾರೆ. ಯಾಕಂದರೆ ಅವರಿಗೆ ಒಬ್ಬರೇ ಇರೋಕ್ಕಾಗಲ್ಲ. ಇದನ್ನು ಪ್ರತಿ ಮನುಷ್ಯನೂ ಮಾಡಲೇಬೇಕು. ಸ್ವಲ್ಪ ಸಮಯದವರೆಗೆ ಒಂದು ಕೆಲಸ ಮಾಡಿ, 24 ಗಂಟೆಗಳವರೆಗೆ ಎಲ್ಲರಿಂದಲೂ ಬ್ರೇಕ್ ತಗೊಳ್ಳಿ. ಇವತ್ತಲ್ಲ, ಈಗ ಜನರ ಮಧ್ಯೆ ಇದ್ದೀರಿ, ಯಾವಾಗಲಾದರೂ ಬ್ರೇಕ್ ತಗೊಳ್ಳಿ. ಕೇವಲ 24 ಗಂಟೆಗಳು, ಸುಮ್ಮನೆ ನಿಮ್ಮ ರೂಮಲ್ಲಿ ಕೂತ್ಕೊಳ್ಳಿ, ಎಚ್ಚರವಾಗಿರಿ, ಮಲಗಬೇಡಿ. ಮತ್ತು ನಿಮ್ಮ ಮನಸ್ಸಿನ ಸ್ವಭಾವವನ್ನು ಗಮನಿಸಿದರೆ ನೀವೇ ಪ್ರಮಾಣೀಕರಿಸ್ತೀರಿ ಇದೊಬ್ಬ ಹುಚ್ಚ ಅಂತ. ಬಹುತೇಕ ಜನರಿಗೆ ಅವರ ಮನಸ್ಸು ಒಂದೇ ಕಡೆ ನಿಲ್ಲಲ್ಲ. ನಿಮಗೆ ನಿಮ್ಮ ಪಾಡಿಗೆ ಇರೋದು ಗೊತ್ತಿದ್ರೆ ಆಗ ಜೊತೆ ಸೇರೋದು ಅದ್ಭುತವಾಗಿರುತ್ತೆ ಮತ್ತು ಬಹಳ ಮೌಲ್ಯಯುತವಾಗಿರುತ್ತೆ. ದಟ್ ಮೀನ್ಸ್ ವಿ ಕೇಮ್ ಟುಗೆದರ್ ಕಾನ್ಶಿಯಸ್ಲಿ, ಅಂದರೆ ನಾವು ಪ್ರಜ್ಞಾಪೂರ್ವಕವಾಗಿ ಜೊತೆ ಸೇರಿದ್ವಿ.